राज्य सरकार विरुद्ध शासक असमाधानवन्न होरहाकिदारे मंत्रिगिरिये बेड अंत रायभाग शासक असमाधानवन्न होरहाकिदारे रायभागद शासक दुर्योधन ऐहोळे मंत्रिगिरी सहवासने बेड अंत तम असमाधानवन्न परोक्षवागि होरहाकिदारे कोडबेकाद समयदल्लि सचिव स्थान कोट्टिल्ल ಈ ರೀತಿಯಾಗಿ ಹೇಳೋ ಮೂಲಕ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಮಂತ್ರಿಗಿರಿ ಬೇಡ ನಿಗಮಕ್ಕೆ ಅನುದಾನ ಕೊಟ್ಟರೆ ಸಾಕು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀನಿ ಅಂತ ರಾಯಭಾಗ ಶಾಸಕ ಹೇಳಿಕೆನ ಕೊಟ್ಟಿದ್ದಾರೆ ಈ ಮೂಲಕ ಕೊಡೋ ಸಂದರ್ಭದಲ್ಲಿ ಕೊಟ್ಟಿದಾಗ ನಾವು ಮಾಡ್ತಾ ಇದ್ವಿ ಆದರೆ ಈ ಟೈಮ್ ನಲ್ಲಿ ನಮಗೆ ಬೇಕಾಗಿಲ್ಲ ನಿಗಮಕ್ಕೆ ಅನುದಾನ ಕೊಟ್ಟರೆ ಸಾಕು ಅನ್ನೋ ಮೂಲಕ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ आदि जब निगम को अद्क साक ना नम क्षेत्र अभिवृद्धि मोत हूँ ना नम्बर आगे सचिव नम्बर आशे अल चुनाव वर्ष बंत नम क्षेत्र अभिवृद्धि बट बे राज तुम तिगड़ यार बे मोदल को अड्डी नमक अदर आशे असमाधान असमाधान ऐन यार ओडाड़ मे नम क्षेत्र ना बिट बेरे कड़े हम नम्बर आगोद इन ऐन ऐन अद्क नमदेन असमाधान ऐन खुशील ना बर ग्रांट को नम अज निगम डीटेल्स को नम प्रतिनिधि संजय संजय रायभाग शासक दुर्योधन ऐहोळे गमनिसिद्वि अंदरे कोडोवाग कोट्टिद्रे निभायिस्ता इद्वि ईग बेड अंत अंदरे यावाग बेकागित्तंते इवरिगे याव रीतियागि परोक्षवागि तम्म असमाधानवन्न होरहाकिद्दारे संजय जानवी ऐनो बेळगावी जिले रायभाग तालूकिन ऐनो विधानसभा मतक्षेत्र शासकरागिरुवंत दुर्योधन ऐहोळे अवरु इवत्तु ऐनो अतनियल्लि ओंदु खासगी कार्यक्रम सरकारी कार्यक्रम भागियागुत्तारे आ कार्यक्रम ऐनो माध्यम प्रतिक्रिया ऐनो ये नानु हलवारु बारी अंद्रे ऐनो कळेद बारी कूड़ा इवरु सचिव स्थानक्के आकांक्षी कूड़ा आगिद्रु ಹಲವಾರು ಬಾರಿ ಮನವಿ ಕೂಡ ಮಾಡಿದ್ರು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಹಿರಿಯ ಶಾಸಕರೆಂದೇ ಗುರುತಿಸಲ್ಪಡುವ ದುರ್ಯೋಧನ ಐಹೊಳೆ ಅವರಿಗೆ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ಅದೇ ಕೂಡ ಆದರೂ ಕೂಡ ಇವರು ಮನವಿ ಕೂಡ ಮಾಡಿದ್ರು ನನಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಆದರೆ ಏನು ಈ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿತ್ತು ಅದೇ ರೀತಿಯಾಗಿ ಇವರಿಗೆ ಆದಿ ಜಾಂಬವ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿತ್ತು ಅದೇ ರೀತಿಯಾಗಿ ಏನು ಅವರು ಹೇಳೋ ಪ್ರಕಾರ ಏನು ಇನ್ನು ಕಳೆ ಇನ್ನು ಕೇವಲ 9 ತಿಂಗಳು ಇನ್ನು ನನ್ನ ಆಡಳಿತ ಇರುವುದು ಇನ್ನು ನಾನು ಸಚಿವ ಸ್ಥಾನ ತೆಗೆದುಕೊಂಡು ಏನು ಮಾಡಲಿ ನನಗೆ ಕೆಲಸ ಮಾಡಲು ಅಸಾಧ್ಯವಾಗುತ್ತದೆ ಅದೇ ರೀತಿ ನನ್ನ ಅಧ್ಯಕ್ಷ ಸ್ಥಾನವಾಗಿರುವಂತ ಆದಿ ಜಾಂಬವಕ್ಕೆ ಹೆಚ್ಚಿನ ಒಂದು ಹಣವನ್ನ ಕೊಟ್ಟರೆ ನಾನು ಅದರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಜನವಿ ಓಕೆ ಥ್ಯಾಂಕ್ ಯು ಸಂಜಯ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ